ನಾವು ಇಂಗ್ಲೀಷ್ನಲ್ಲಿ ಇಟ್ಸ್ ನೆವರ್ ಟು ಲೇಟ್ ಅಂತೀವಿ ನಾವು ಒಂದು ಒಳ್ಳೆ ಕೆಲಸವನ್ನು ಶುರು ಮಾಡೋದಕ್ಕೆ ಯಾವತ್ತೂ ಕೂಡ ಮುಹೂರ್ತ ಇಟ್ಕೋಬೇಕಾಗಿಲ್ಲ ನಮ್ಮ ಆ್ಯಕ್ಷನ್ ಕ್ವೀನು ಕನಸಿನ ರಾಣಿ ಮಾಲಾಶ್ರೀ ಅವರ ಸಿನಿ ಕೆರಿಯರು ನೋಡ್ತಾ ಇರುವಾಗ ಈ ಮಾತುಗಳು ಆಗಾಗ ನೆನಪಾಗುತ್ತೆ ಅವರು ಈಗಲೂ ಮನಸ್ಸು ಮಾಡಿದ್ರೆ ಯಾವಾಗಲೂ ಕೂಡ ತಿಂಗಳ ಪ್ರತಿದಿನ ಕೂಡ ಶೂಟಿಂಗಲ್ಲಿ ಬ್ಯುಸಿ ಇರ್ಬೋದು ಆದರೆ ನಾನು ನನಗೆ ಮನಸ್ಸಿಗೆ ಇಷ್ಟವಾಗುವಂಥ ಕತೆಗಳು ಕಂಟೆಂಟ್ಗಳನ್ನು ಮಾತ್ರ ಮಾಡ್ತೀನಿ ಅಂತ ಬಹಳ ಸೆಲೆಕ್ಟಿವ್ ಆಗಿ ಈಗ ನೈಟ್ ಕರ್ಫ್ಯೂ ಮೂಲಕ ಇದೆ ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇರುವಂಥ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಮಾಲಾಶ್ರೀ ಮೇಡಮ್ನ ಮೀಟಾಗಿ ನಮಗೂ ಕೂಡ ಬಹಳ ದಿನಗಳಾಗಿತ್ತು ಒಂದು ಯುಗಾದಿ ಖುಷಿ ಜೊತೆಗೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಾನು ಸಣ್ಣದಾಗಿ ರೀಕಾಲ್ ಬಿಡ್ತೀನಿ ಒಂದು ಸಿನಿಮಾ ಪ್ರಮೋಷನ್ ನಡೀತಾ ಇತ್ತು ಮಲ್ಲೇಶ್ವರಮಲ್ಲಿ ನಿಮ್ಮ ಸ್ಪೀಡ್ ನೋಡಿ ನಾನು ಒಂದು ಮಾತು ಹೇಳಿದ್ದೆ ಮೇಡಮ್ ನಿಮ್ಮ ಸ್ಪೀಡ್ ಚೆನ್ನಾಗಿದೆ ಬರೋದು ಅಂತ ಆದರೆ ನೀವು ಅದಕ್ಕೆ ರಿಪ್ಲೇ ಕೊಟ್ಟಿದ್ರಿ ಕಾರ್ತಿಕ್ ತುಂಬ ಸ್ಪೀಡು ಒಳ್ಳೆಯದಲ್ಲ ಅಂತ ನಿಮ್ಮ ಕೆರಿಯರ್ ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹೌದು ತುಂಬ ಖುಷಿ ಅನಿಸುತ್ತೆ ತುಂಬ ದಿವಸ ಆದಮೇಲೆ ನಿಮ್ಮ ಪ್ರಜಾಕ್ಕೆ ಇರೋದು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಏಪ್ರಿಲ್ ಟ್ವೆಲ್ತು ನೈಟ್ ಕರ್ಫ್ಯೂ ಫಿಲಮ್ ರಿಲೀಸ್ ಆಗ್ತಾಯಿದೆ ನಾನು ಫೋರ್ ಆ್ಯಂಡ್ ಹಾಫ್ ಫೈವ್ ಇಯರ್ಸ್ ಆಯಿತು ಗ್ಯಾಪು ನಾನು ಮತ್ತೆ ಬಿಗ್ ಸ್ಕ್ರೀನ್ ಬರ್ತಾ ಇರೋದು ಅದು ಒಂದು ಇಂಟ್ರೆಸ್ಟಿಂಗ್ ಲೈನ್ ಜೊತೇಲಿ ಒಂದು ಒಂದು ನೈಟಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟಿಂಗಾಗಿ ಒಂದು ರಾತ್ರಿಯಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟು ಒಂದು ಥ್ರಿಲ್ಲಿಂಗ್ ಸಸ್ಪೆನ್ಸು ಆಮೇಲೆ ವಿತ್ ಬ್ಯೂಟಿಫುಲ್ ಮೀನಿಂಗ್ಫುಲ್ ಆ್ಯಕ್ಷನ್ ಜೊತೇಲಿ ಬರುವಂಥ ಫಿಲಮ್ ಇದು ಇದರಲ್ಲಿ ನನಗೆ ಈ ಪಿಚ್ಚರ್ ಒಪ್ಕೊಳ್ಳೋ ಕಾರಣ ಏನಂದರೆ ಅಫ್ಕೋರ್ಸ್ ಕೋವಿಡಲ್ಲಿ ನಾನು ತುಂಬ ಗೊಂತ್ ಸೋ ಮಚ್ ಆದರೂ ಇದರಲ್ಲಿ ಒಂದು ಕೋವಿಡ್ ಒಂದು ಇನ್ಸಿಡೆನ್ಸ್ ಇದೆ ಬಟ್ ಅಂಥ ಒಂದು ಡೇಂಜರಸ್ ಟೈಮಲ್ಲಿ ಎಲ್ಲರೂ ಎಷ್ಟೊಂದು ಲಾಸು ಆಗೋ ಟೈಮಲ್ಲಿ ಎಲ್ಲರೂ ಎಷ್ಟು ದುಃಖ ಪಡೋ ಟೈಮಲ್ಲಿ ಎಷ್ಟು ಆ ಕೋವಿಡ್ ಅನ್ನೋದು ಎಷ್ಟು ಜನಕ್ಕೆ ಎಷ್ಟು ಭಯಪಟ್ಟಿಸಿದೆ ಎಲ್ಲರೂ ಅಂಥ ಒಂದು ಟೈಮಲ್ಲಿ ಕೂಡ ಕೆಲವರು ಅದನ್ನು ಎಷ್ಟು ಆ ಒಂದು ಸಿಚುವೇಶನ್ ಯಾವ ಥರ ದುರಪಯೋಗಿಸ್ಕೊಳ್ತಾರೆ ಅನ್ನೋದೇ ಒಂದು ಸಬ್ಜೆಕ್ಟು ವೆಚ್ ಇಟ್ಸ್ ಅ ವೆರಿ ಗುಡ್ ಮೆಸೇಜ್ ಅಂದ್ಕೊಂಡು ಕೆಲವು ರಿಯಲ್ ಇನ್ಸಿಡೆಂಟ್ಸ್ ಜೊತೆಲಿ ಸೊ ಅದಕ್ಕೆ ನನಗೆ ಐ ಫೆಲ್ ಲೈಕ್ ಓಕೆ ಐ ವಿಲ್ ಡೂ ದಿಸ್ ಮೂವಿ ಅಂತ ನಾನು ಅವ್ರು ಒಪ್ಕೊಂಡಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೇಕಿಂಗ್ ಆಗಲಿ ಫೋಟೋಗ್ರಾಫಿ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ಬಂದಿದೆ ಮೇಡಮ್ ನಾವು ನೈಟ್ ಕರ್ಫ್ಯೂ ಟೀಸರ್ ನೋಡ್ತಾ ಇರುವಾಗ ಸಾಕಷ್ಟು ಪ್ರಶ್ನೆಗಳು ನಮಗೆ ಕ್ರಿಯೇಟ್ ಆಗ್ತಾ ಹೋಯಿತು ಅಂದರೆ ನಮ್ಮ ಕ್ಯಾಲೆಂಡರಲ್ಲಿ ಆ ಎರಡು ವರ್ಷಗಳನ್ನ ಡಿಲೀಟ್ ಮಾಡಿಬಿಡೋಣ ಅಂತ ನಮಗಂತೂ ಅನಿಸುತ್ತೆ ಕೋವಿಡ್ ಸಮಯವನ್ನು ನಮಗೆ ನಾಳೆ ಬದುಕ್ತೀವೋ ಇಲ್ವೋ ನಾಳೆ ಇರ್ತೀವೋ ಇಲ್ವೋ ಅನ್ನೋ ಅಂತ ಒಂದು ಭವಿಷ್ಯದ ಕಾಳಜಿ ಒಂದು ದೂರದೃಷ್ಟಿ ಇರಲಿಲ್ಲ ಒಂದು ಸಲ ಲುಕ್ ಬ್ಯಾಕ್ ನೋಡಿದಾಗ ಕೋವಿಡ್ ಹೇಗೆ ಕಾಣಿಸುತ್ತೆ ನಿಮಗೆ ನನಗಂತೂ ನಾನಂತೂ ಫಸ್ಟ್ ಕೋವಿಡ್ ಫಸ್ಟ್ ಟೈಮ್ ಲಾಕ್ಡೌನ್ ಅನ್ನುವಾಗ ನನಗೆ ಡೌಟ್ ಏನು ಅಂಥ ಡೇಂಜರ ಈ ಕೋವಿಡ್ ಅನ್ನೋದು ಅಷ್ಟು ಮಟ್ಟಿಗೆ ಜನನ ತಿನ್ಕೊಳ್ಳುತ್ತಾ ಏನು ಯಾವ ಥರ ನನಗೇನು ಅನಿಸ್ಲಿಲ್ಲ ಒಂದು ವೇಳೆ ಇದು ಸುಮ್ಮನೆ ಏನೋ ಒಂದು ಹೆಸರು ತಂದುಬಿಟ್ಟಿದಾರಾ ಏನೋ ಪಬ್ಲಿಸಿಟಿ ಅದು ಏನು ಐ ವಾಸ್ ನನಗೆ ಲಾಕ್ಡೌನ್ ಓಕೆ ವಿ ಎಂಜಾಯಿಂಗ್ ದ ಲಾಕ್ಡೌನ್ ಸಿಟ್ಟಿಂಗ್ ಅಟ್ ಹೋಮ್ ಮನೇಲಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋದು ಫನ್ ಸಿ ಫಿಲ್ಮ್ಸ್ ನೋಡೋದು ಅದು ತುಂಬ ವರ್ಷಗಳ ನಂತರ ಒಂದು ಫ್ಯಾಮ್ಲಿ ಫ್ಯಾಮ್ಲಿಯಾಗಿ ಮನೇಲಿ ಕೂತ್ಕೊಂಡ್ಬಿಟ್ರು ಯಾರಿಗೂ ಒಬ್ಬೊಬ್ಬರು ಮೀಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತವರೆಲ್ಲ ಕೂತ್ಕೊಂಡ್ಬಿಟ್ರು ಸೊ ಅಂತಹ ಒಂದು ಸಿಚುವೇಶನ್ ವರ್ ಎಂಜಾಯಿಂಗ್ ವರ್ ರಿಯಲಿ ಸೇಫ್ ಬಟ್ ಈ ಥರ ಒಂದು ಖುಷಿ ಆ ಒಂದು ಮನೇಲಿತ್ತು ಇದೆಲ್ಲ ಖುಷಿ ಟೈಮ್ ಆಗಲಿ ಏನದು ಕೋವಿಡ್ ಅಷ್ಟು ಮಟ್ಟಿಗೆ ಜೀವನ ತೆಗಿಯುವಂಥ ಒಂದು ಪ್ರಾಬ್ಲಮ್ ಸೊ ಆಮೇಲೆ ಲಾಕ್ಡೌನ್ ಓಪನ್ ಆಯಿತು ಮತ್ತೆ ಲಾಕ್ಡೌನ್ ಆಗುವಾಗ ವಿಚ್ ಎಫೆಕ್ಟೆಡ್ ಟು ಮೈ ಫ್ಯಾಮಿಲಿ ಅದು ಇರುವ ಶಾಕ್ಡ್ ನಂಗಂತೂ ಅರ್ಥನೇ ಆಗಿಲ್ಲ ನನ್ನ ಮನೆಯಲ್ಲಿ ರಾಮು ಅವ್ರಿಗೆ ಈ ಥರ ಅದು ಏನು ವಿತಿನ್ ಫ್ರ್ಯಾಕ್ಷನ್ ಆಫ್ ತ್ರೀ ಫೋರ್ ಡೇಸಲ್ಲಿ ಈ ಥರ ಒಂದು ವಾಟ್ ಇಸ್ ದಟ್ ದೊಡ್ಡ ಕೋವಿಡ್ ಅನ್ನೋದು ನನಗೆ ಒಂದು ಸೆಕೆಂಡು ಯಾತ್ ಯಾವುದು ಏನಾದರೂ ಕೋವಿಡ್ ಅಂದಿದ್ದರೆ ಐ ಥಿಂಕ್ ನನಗಿಂತ ದೊಡ್ಡ ಆ್ಯಕ್ಷನ್ ಯಾರು ಮಾಡಲ್ಲ ಆ ಕೋವಿಡ್ ಜೊತೆಗೆ ದೊಡ್ಡ ಆ ಒಂದು ಇದರಲ್ಲಿ ಗಾನ್ ಗಾಂತು ವೆರಿ ಬ್ಯಾಡ್ ಎಲ್ಲರೂ ಪಾಪ ತುಂಬ ಎಂತೆಂಥ ದೊಡ್ಡವರೆಲ್ಲ ನಾವು ಲಾಸ್ ಮಾಡ್ಕೊಂಡಿದ್ದೀವಿ ಎಂತೆಂಥ ಜನ ಲಾಸ್ಟ್ ಮಾಡ್ಕೊಂಡಿದ್ವಿ ಈಗಲೂ ಕೆಲವರು ಹೇಳ್ತಾರೆ ಎಲ್ರಿಗೂ ಮೇ ಬಿ ದಟ್ ವಾಟ್ ದಟ್ ಇನ್ಸಿಡೆಂಟ್ ಇಸ್ ಎಫೆಕ್ಟಿಂಗ್ ನಾವು ಸೊ ಮೆನಿ ಪೀಪಲ್ ಆರ್ ಗೋಯಿಂಗ್ ಹಾರ್ಟ್ ಅಟ್ಯಾಕ್ಸ್ ಏನು ಅಂತ ಅರ್ಥ ಆಗ್ತಾ ಇಲ್ಲ ಕೋವಿಡ್ಗೆ ಬಂದ್ಬಿಡ್ತೀನಿ ಮೇಡಮ್ ಎಷ್ಟೋ ವಿಚಾರಗಳು ಸಮಾಜಕ್ಕೆ ಬಾಹರ್ಹೆ ಅಂತೀವಲ್ಲ ಅಂದರೆ ನಮಗೆ ಕೆಲವು ಅರ್ಥ ಆಗೋದಿಲ್ಲ ಕೋವಿಡಲ್ಲೂ ಅದೇ ರೀತಿ ಆಯಿತು ಕೆಲವರು ಮೆಡಿಕಲ್ ಮಾಫಿಯಾ ಇದೆ ಅಂತ ಹೇಳ್ತಾ ಇದ್ರು ಕೆಲವರು ಗೌರ್ಮೆಂಟ್ ಮೇಲೆ ಕ್ರಿಟಿಸಿಸಮ್ಸ್ ಇದ್ರು ಈ ಸೂಕ್ಷ್ಮತೆಗಳು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತು ಆ ಟೈಮಲ್ಲಿ ಆ ಟೈಮಲ್ಲಿ ನನಗೆ ಒಂದೇ ಒಂದು ಏನಂದರೆ ವೆನ್ ಎವ್ರಿ ಬಡಿ ಈಸ್ ಹ್ಯಾಪಿ ಅಟ್ ಹೋಮ್ ಫಸ್ಟ್ ಕೋವಿಡ್ ಟೈಮಲ್ಲಿ ಎವ್ರಿ ಬಡಿ ವಾಸ್ ಹ್ಯಾಪಿ ಅಟ್ ಹೋಮ್ ಅನ್ನುವಾಗ ಮತ್ತು ಏನಕ್ಕೆ ಹೊರಗಡೆ ಆ ಒಂದು ಇದು ಮಾಡ್ತಾಯಿದ್ದಾರೆ ಆ ಒಂದು ಕೋವಿಡ್ ಕೋವಿಡ್ ಅನ್ನೋ ಒಂದು ಎಲ್ಲರಿಗೂ ಭಯ ಪಡೋ ಅನ್ನೋ ಥರ ಇಲ್ಲಿ ಇರೋರಿಗೂ ಚೆನ್ನಾಗಿರೋರಿಗೂ ಇದ್ದಾರೆ ಯಾಕೆ ಅನ್ನೋದು ಅದು ಇಟ್ಸ್ ವೆರಿ ರಾಂಗ್ ಭಯಪಡಿಸೋದು ಇನ್ನೊಂದು ಸೆಕೆಂಡು ನೋಡಿದ್ರೆ ನಿಜವಾಗ್ಲೂ ಭಯ ಪಡ್ಬಿಟ್ರು ಯಾಕಂದರೆ ಎವ್ರಿ ಸೆಕೆಂಡ್ ವಿಲ್ ಬಿ ಸೀಯಿಂಗ್ ಆ್ಯಂಬುಲೆನ್ಸ್ ಸಾರಿ ಅಂದರೆ ಎವ್ರಿ ಸೆಕೆಂಡು ಎವ್ರಿ ಮೂಮೆಂಟ್ ನೋಡ್ತಾ ಇದೀವಿ ಎಷ್ಟೊಂದು ಜನ ಪ್ರಾಣ ಹೋಗ್ತಾ ಇದೆ ಐ ಸಿ ಯು ಹೋಗೋರು ಯಾರು ವಾಪಸ್ ಬರ್ತಾರೆ ಅನ್ನೋ ರೀತಿಗೆ ಪುಟಿಕ್ ಪುಟಕ್ ಪುಟಕ್ ಲೈಕ್ ಏನೋ ಹನಿ ಬೀಸ್ ಥರ ಇದ್ದರೆ ಅದು ಒಂದು ದೊಡ್ಡ ಶಾಕ್ ಮಾತ್ರ ನಿಜವಾಗ್ಲು ಆ ಒಂದು ಸಿಚುವೇಶನ್ ಅಂತೂ ಇಟ್ಸ್ ವೆರಿ ವೆರಿ ಬ್ಯಾಡ್ ಸಿಚುವೇಶನ್ ಆವಾಗೆಲ್ಲ ತುಂಬ ಜನ ಹೇಳ್ತಾಯಿದ್ರು ಇದನ್ನು ಒಂದು ಸಿಚುವೇಶನ್ನ ಬೇರೆ ಥರ ಯೂಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ದುಡ್ಡಕ್ಕೋಸ್ಕರ ಇದ್ರು ಅದು ಮಾಡ್ಕೊಳ್ತಾರೆ ಸೊ ಇವಾಗ ನೈಟ್ ಕರ್ಫ್ಯೂ ಅಲ್ಲಿ ಕೆಲವು ಸೆಂಟ್ ಕೆಲವು ರಿಯಲ್ ಇನ್ಸಿಡೆಂಟ್ಸ್ ಇದೆ ವಿಚ್ ಪೀಪಲ್ ಡೋನ್ ಅಂಡರ್ಸ್ಟ್ಯಾಂಡ್ ಅಂಥ ಒಂದು ಸಿಚುವೇಶನಲ್ಲಿ ಕೂಡ ಕೆಲವರು ಎಷ್ಟು ಮಟ್ಟಿಗೆ ದೇ ಯೂಟಿಲೈಸ್ ದಟ್ ಥಿಂಗ್ಸ್ ಸೊ ಅದು ನನಗೂ ಆ ನೈಟ್ ಕರ್ಫ್ಯೂ ಸಬ್ಜೆಕ್ಟ್ಗೆ ಗೊತ್ತೆ ಹಿಂಗೂ ಯೂಸ್ ಮಾಡ್ತಾರೆ ಅನ್ನೋದು ಬಿಕಾಸ್ ಎಲ್ಲರೂ ಅಷ್ಟೊಂದು ಬಯಲಿದ್ರೆ ನಿಲ್ದರಾಗಿ ಈ ಥರ ಒಂದು ದುರುಪಯೋಗಿಸ್ಕೊಳ್ಳೋದು ಅನ್ನೋದು ದಟ್ ಈಸ್ ರಿಯಲಿ ಗುಡ್ ರಿಯಲ್ ಇನ್ಸಿಡೆಂಟ್ ಇದ್ದೇ ಮಾಡಿದ್ದಾರೆ ನೈಟ್ ಕರ್ಫ್ಯೂ ಈಗ ಎನ್ ಎನ್ ಫ್ಯಾಕ್ಟರ್ಗೆ ಬಂದ್ಬಿಡ್ತೀನಿ ಆವತ್ತು ನಂಜುಂಡಿ ಕಲ್ಯಾಣ ಇವತ್ತು ಕಟ್ ಮಾಡಿದ್ರೆ ನೈಟ್ ಕರ್ಫ್ಯೂ ಒಂದು ಸುದೀರ್ಘವಾದ ಲೆಗಸಿ ಕಾಣಿಸುತ್ತೆ ಸ್ವಲ್ಪ ವರ್ಷಗಳು ಗ್ಯಾಪ್ ತೆಗೆದುಕೊಂಡ್ರಿ ಆಮೇಲೆ ಮತ್ತೆ ಇಂಡಸ್ಟ್ರಿಗೆ ಬಂದ್ರಿ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾಯಿದ್ರಿ ಇಂಡಸ್ಟ್ರಿಯಲ್ಲಿ ದೂರದಿಂದನೇ ಕೂತ್ಕೊಂಡು ಇಂಡಸ್ಟ್ರಿನ ಅಬ್ಸರ್ವ್ ಮಾಡ್ತಾನೆ ಇದ್ರಿ ಈಗ ಹೇಗೆ ಕಾಣಿಸ್ತಾ ಇದೆ ಕನ್ನಡ ಫಿಲಮ್ ಇಂಡಸ್ಟ್ರಿ ನಿಮಗೆ ಒಂದು ಕಡೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಬಿಕಾಸ್ ಇವಾಗ ಏನಾಗಿದೆ ಟೆಕ್ನಿಕಲ್ಲಿ ತುಂಬ ಇಂಪ್ರೂವ್ ಆಗಿದೆ ಆಮೇಲೆ ಡೈರೆಕ್ಟರ್ಸಲ್ಲಿ ಒಂದು ಡಿಫ್ರೆಂಟ್ ಥಾಟ್ಸು ಬರ್ತಾ ಇದೆ ಆಮೇಲೆ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಅದನ್ನು ಯಾವ ಥರ ಪಬ್ಲಿಕ್ಕೆ ಒಂದು ಮೆಸೇಜ್ ಥರ ಮಾಡ್ತಾ ಇದ್ದಾರೆ ಆಮೇಲೆ ದೇ ಟ್ರೈಂಗ್ ಇನ್ ಟೌಟ್ ನಮ್ಮ ಕರೆಂಡಸ್ಟ್ರಿ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ ಅನ್ನೋ ರೀತಿಲಿ ಇವೆನ್ ದೇ ಆರ್ ಡೂಯಿಂಗ್ ದ ಮೂವೀಸ್ ಸೊ ದ್ಯಾಟ್ ಈಸ್ ರಿಯಲಿ ಮೇಕಿಂಗ್ ಮೇಕಿಂಗ್ ಪ್ರೌಡ್ ಈಗ ಈಗ ಇತ್ತೀಚೆಗೆ ಬಂದಿರೋ ತುಂಬ ಫಿಲಮ್ಸ್ ನೋಡಿ ಕೆ ಜಿ ಎಫ್ ಆಗಲಿ ಇಲ್ಲ ಕಾಂತಲ ಆಗಲಿ ನೌ ಟು ಬಿ ಪ್ರೌಡ್ ಮೈ ಡಾಟ್ ಆ್ಯಕ್ಟ್ ಮಾಡಿರೋ ಕಾಟೇರ ಆಗಲಿ ಸೊ ಈಗ ಎಲ್ಲರೂ ದೇ ಆರ್ ಡೂಯಿಂಗ್ ಸಮ್ಥಿಂಗ್ ಇನ್ನೂ ವಿಚ್ ಈಸ್ ಮೇಕಿಂಗ್ ಈಗ ಎಲ್ಲ ಇಂಡಸ್ಟ್ರಿನೂ ಕನ್ನಡ ಅನ್ನೋದು ಈಗ ತಿರುಗಿ ನೋಡಿ ನೋಡಬೇಕು ಅನ್ನೋ ರೀತಿಗೆ ಇಟ್ ಈಸ್ ರೀಚ್ಡ್ ಸೊ ತುಂಬ ಖುಷಿ ಅನ್ನಿಸ್ತದೆ ಆವಾಗೂ ಇವಾಗಲೂ ಮೇ ಬಿ ದ ಪರ್ಫಾಮೆನ್ಸ್ ಆ್ಯಕ್ಟಿಂಗ್ ಎಲ್ಲ ಸೇಮ್ ಮೇ ಬಿ ನ್ಯಾಚುರಲ್ ಆ್ಯಕ್ಟಿಂಗು ಆಗಲಿ ಎಲ್ಲ ಆಗಲಿ ಆವಾಗಿಂದ ಇಟ್ ಈಸ್ ಆ ಫೀಲು ಆ ಎಮೋಷ್ನಲ್ ಇದೆ ಸೆಂಟಿಮೆಂಟ್ ಆಗಲಿ ಫ್ಯಾಮ್ಲಿಸಿಂದ ಎಮೋಷ್ನಲ್ ಎಲ್ಲ ಇದೆ ಅಲ್ಲಿ ಟೆಕ್ನಿಕಲ್ಲಿ ಆ್ಯಂಡ್ ವಿಷ್ಯುವಲೈಸ್ ಆಗಲಿ ಇಲ್ಲ ಒಂದು ಡಿಫ್ರೆಂಟ್ ಥಾಟ್ಸಲ್ಲಿ ಬರ್ತಾ ಇದೆ ಒಂದು ಅಡುಗೆ ಆಗಬೇಕಂದ್ರೆ ಎಲ್ಲ ಮಸಾಲಗಳು ಹಾಕಲೇಬೇಕಾಗತ್ತೆ ಒಂದು ಕಿಲ್ಲಿಂಗ್ ಕಾಸ್ಟಿಂಗ್ ಕಾಣಿಸ್ತಾ ಇದೆ ನೈಟ್ ಕರ್ಫ್ಯೂ ಅಲ್ಲಿ ಪ್ರಮೋದ್ ಶೆಟ್ಟರ್ ಆಗಿರ್ಬೋದು ರಂಜಿನಿ ರಾಘವನ್ ಅವರು ಮತ್ತು ಸ್ಪೆಷಲಿ ಕಾಟೇರದಿಂದ ನಿಮ್ಮ ಮಗಳು ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಅವರು ಕೂಡ ಬ್ಯುಸಿಯಾಗಿದ್ದಾರೆ ಈಗ ಇಂಡಸ್ಟ್ರಿಯಲ್ಲಿ ಈಗಿನ ನಟ ನಟಿಯರನ್ನು ನೋಡೋವಾಗ ನಿಮಗೆ ಯಾವೆಲ್ಲ ಥಾಟ್ಸ್ಗಳು ಬರುತ್ತೆ ಅಂತ ಏನಕ್ಕೆಂದರೆ ಅವತ್ತಿನ ಕಾಲಘಟ್ಟ ಬೇರೆ ಇತ್ತು ಈಗೆಲ್ಲ ಬೇರೆ ಡಿ ಕೆಡ್ಗೆ ಒಂದು ಸಲ ಚಿತ್ರರಂಗ ಚೇಂಜ್ ಆಗುತ್ತೆ ಅಂತಾರೆ ಈ ಚೇಂಜಸ್ಗಳನ್ನು ಹೇಗೆ ಗಮನಿಸ್ತೀರ ನೀವು ನನಗೆ ಅಂದರೆ ಅರ್ಥ ಆಗಿಲ್ಲ ಯಾವ ಥರ ಚೇಂಜಸ್ ಇಲ್ಲಿ ಅಂದರೆ ಈಗ ಹೊಸ ಆ್ಯಕ್ಟರ್ಗಳ ಇನ್ವಾಲ್ವ್ಮೆಂಟು ನಿಮಗೆ ಹೇಗೆ ಕಾಣಿಸುತ್ತೆ ಅಂದರೆ ಆಸ್ ಸೆಟ್ಟಲ್ಲಿ ನೋಡೋವಾಗ ಆಚಾ ಆಚಾ ಇಲ್ಲ ಇಲ್ಲ ತುಂಬ ಖುಷಿ ಇದು ಆಮೇಲೆ ಈ ಮುಂಚೆ ಎಲ್ಲ ನಮಗೆ ಏನೂ ಇಲ್ಲ ನಾವು ಒಂದು ಡ್ಯಾನ್ಸ್ ಕಲ್ತಿದ್ವ ದೇರ್ ವಾಸ್ ನೋ ಆ್ಯಕ್ಟಿಂಗ್ ಸ್ಕೂಲ್ಸ್ ದೆರ್ ವಾಸ್ ನೋ ಆ್ಯಕ್ಟಿಂಗ್ ಟೀಚರ್ಸ್ ಯಾರು ಇಲ್ಲ ನಾವು ಡೈರೆಕ್ಟಾಗಿ ನಮಗೆ ಯಾರು ಅಂದರೆ ಟೋಟಲಿ ಗುರು ಅಂತ ಬಂದರೆ ನಮ್ಮ ಡೈರೆಕ್ಟ್ರು ಸೊ ಹೀ ವಿಲ್ ಟೀಚರ್ಸ್ ಆ್ಯಂಡ್ ವಿ ವಿಲ್ ಲವ್ ಹೀಗೆ ಏನಂದರೆ ಎವ್ರಿಥಿಂಗ್ ದೇರ್ ಎಲ್ಲ ಒಂದು ಗ್ರೂಮ್ ಆಗಿ ಒಂದು ಎಲ್ಲ ಪರ್ಫೆಕ್ಷನ್ ಆಗಿ ಬರ್ತಾ ಇದ್ದಾರೆ ಇಂಡಸ್ಟ್ರಿಗೆ ಸೊ ಏನು ಎತ್ತಿ ತೋರಿಸೋ ಅಂಥದ್ದು ಇದೆ ಏನೂ ಇಲ್ಲ ಅವ್ರ ಹತ್ರ ಅಯ್ಯೋ ಅದೇ ಸೊ ನಾ ನನಗೆ ಖುಷಿ ಅನ್ಸುತ್ತೆ ಈಗ ನನ್ನ ಪಿಚ ಈ ಪಿಚ್ಚರಲ್ಲಿ ರಂಜನೇ ಆಗಲಿ ಇಲ್ಲ ಪರಮೋ ಶೆಟ್ಟಿ ಅವರಾಗಲಿ ಅವರೆಲ್ಲ ಆ್ಯಕ್ಟಿಂಗ್ ಮಾಡೋರು ಓ ಬಾ ವಾಟ್ ಸೋ ಮಚ್ ಎನರ್ಜೆಟಿಕ್ ಆಗಿರ್ತಾರೆ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಆಗಿರ್ತಾರೆ ಈವನ್ ಸಿ ಈವನ್ ಐ ಅಪ್ರಿಷಿಯೇಟ್ ಮೈ ಡಾಟರ್ ಆಲ್ಸೋ ಶೀ ಇಸ್ ಸೋ ಮಚ್ ಶಿ ವರ್ಕ್ಡ್ ಹಾರ್ಡ್ ಟು ಯುನೋ ಈ ಥರ ಒಂದು ಪೊಸಿಷನ್ಗೆ ಈ ಒಂದು ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಇಷ್ಟಪಡುವಂಥ ಅಂಥ ಥರ ಮಾಡಿರೋ ಶಿ ರಿಯಲಿ ವರ್ಕ್ಡ್ ಹಾರ್ಡ್ ಸೊ ಆ ಎಲ್ಲರೂ ವರ್ಕ್ ವರ್ಕ್ಔಟ್ ಮಾಡ್ತಿದ್ರು ನಮಗೆ ಅವಾಗೆಲ್ಲ ಏನಂದರೆ ಒಂದು ಫೋಟೋ ಶೂಟ್ ಮಾಡ್ತೀವಿ ಯು ಲುಕಿಂಗ್ ಬ್ಯೂಟಿಫುಲ್ ಆಮೇಲೆ ಲೊಕೇಶನ್ ಬಂದಿದ್ವಾ ಡೈರೆಕ್ಟ್ ಇಸ್ ಟೇಕ್ ಕೇರ್ வித் ஆர்ட்டிஸ்ட் இவாக ஏனும் இல்லை அது கமிங் வித் ஃபுல் ப்ளஜ் ಓಕೆ ಮೇಡಮ್ ಕೊನೆಯದಾಗಿ ನಿಮ್ಮ ತುಂಬ ಟೈಮ್ ತಗೊಳ್ಳಲ್ಲ ನಾವು ಒಂದಷ್ಟು ಚಾಲೆಂಜಸ್ಗಳನ್ನ ದಾಟ್ಕೊಂಡು ಬರ್ತಾ ಇದ್ದೀವಿ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಇದೆ ಯಾವಾಗಲೂ ಪ್ರೊಡ್ಯೂಸರ್ಸು ಸಿನಿಮಾ ಮೇಕರ್ಸು ಡೈರೆಕ್ಟರ್ಗಳು ಸಿಕ್ಕಾಗ ಅವ್ರವ್ರ ಸಮಸ್ಯೆಗಳನ್ನ ಹಂಚ್ಕೊಳ್ತಾ ಇರ್ತಾರೆ ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ರೂ ಎಲ್ಲ ಒಂದು ಕಡೆ ರೀಚ್ ಆಗೋಲ್ಲವಲ್ಲ ಆಡಿಯನ್ಸ್ ಇಲ್ಲ ಬರೀ ಸ್ಟಾರ್ ಸಿನಿಮಾಗಳಿಗೆ ಹೋಗ್ತಾರೆ ಈ ರೀತಿಯಾದಂಥ ಕೆಲವೊಂದಿಷ್ಟು ಬೇಸಿಕ್ ಪ್ರಾಬ್ಲಮ್ಗಳನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಂಡಿರ್ತಾರೆ ಸುಮಾರು ಜನ ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಂಟೆಂಟ್ ರೀಚಿಂಗ್ ಅನ್ನೋವಂಥದ್ದು ಒಂದು ಯುದ್ಧ ಅನ್ನೋವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಏನು ಹೇಳ್ತೀರಾ ಮೇಡಮ್ ಆಡಿಯನ್ಸ್ಗೆ ನಾನು ಒಂದೇ ಹೇಳ್ತೀನಿ ಸಿ ಫಿಲಮ್ಮು ಎಲ್ರಿಗೂ ಒಂದು ಆಸೆ ಎಲ್ಲರ ಪ್ರಯೋಗರು ಎಲ್ಲ ಜನ ತೇಟ್ರಿಗೆ ಬಂದು ನೋಡಬೇಕು ಅಂತ ಅಫ್ಕೋರ್ಸ್ ಈಗ ತುಂಬ ಫಾರ್ವರ್ಡ್ ಆಗಿಬಿಟ್ಟಿದೆ ಈ ಥೂ ಮಚ್ ಆಫ್ ಯೂಟ್ಯೂಬ್ಸ್ ಆಗಲಿ ಆನ್ಲೈನ್ಸ್ ಆಗಲಿ ಇಲ್ಲ ಓ ಟಿ ಟಿ ಆಗಲಿ ಇಲ್ಲಾಂದರೆ ಇನ್ನೇನು ಫಿಲಮು ಎರಡು ವಾರದಲ್ಲಿ ಟಿ ವಿಲಿ ಯಾಕೆ ಹೋಗಬೇಕು ಥೇಟ್ರಿಗೆ ಅನ್ನೋದಾಗಲಿ ಈ ಥರ ಎಲ್ಲ ಬಂದುಬಿಟ್ರೆ ಈಗ ಜನಕ್ಕೆ ನಾವು ಇಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ನಾವೆಲ್ಲ ಪಿಕ್ಚರ್ ಮಾಡಿ ನಿಮಗೆ ಆ ಒಂದು ಥಿಯೇಟ್ರಲ್ಲಿ ಆ ಒಂದು ಹಬ್ಬ ಥರ ತೋರಿಸ್ಬೇಕು ಅಂತಲೇ ನಮ್ಗೆ ಆಸೆ ಸೊ ಅಫ್ಕೋರ್ಸ್ ಈಗ ಐ ಆಮ್ ನಾಟ್ ಟೆಲಿಂಗ್ ಎನಿ ಥಿಂಗ್ ಲೈಕ್ ಆನ್ಲೈನ್ ಆಗಲಿ ಇವರಾಗ್ಲಿ ಬಟ್ ಏನಂದರೆ ಆದರೂ ಇಷ್ಟೊಂದು ಪ್ರೀತಿಯಿಂದ ನಮ್ಮ ಕಲಾಭಿಮಾನಿಗಳಿಗೋಸ್ಕರ ನಮ್ಮ ಕರ್ನಾಟಕಕ್ಕೋಸ್ಕರ ಒಂದು ಪಿಚ್ಚರ್ ಮಾಡುವಾಗ ನಮಗೆ ಒಂದು ಖುಷಿ ನೀವೆಲ್ಲ ತೇಟ್ರಿಗೆ ಬಂದು ನೋಡಿ ಆಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಆಮೇಲೆ ಅದು ಇಟ್ಸ್ ಯೋರ್ ಹ್ಯಾಂಡ್ಸ್ ಬಟ್ ಒಂದು ಥೇಟ್ರಲ್ಲಿ ಈಗ ನೋಡಿ ನೈಟ್ ಕರ್ಫ್ಯೂ ಅನ್ನೋದು ಒಂದು ಒಂದು ರಾತ್ರಿ ಕತೆ ಸೊ ಇದಕ್ಕೆ ಒಂದು ಲೈಟಿಂಗೇ ಡಿಫ್ರೆಂಟ್ ಆಗಿರುತ್ತೆ ಇದೊಂದು ಎಫೆಕ್ಟ್ಸ್ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ಸಸ್ಪೆನ್ಸ್ ಫರ್ ಮೂವಿಯಿಂದ ಸೊ ಈ ಒಂದು ಲೈಟಿಂಗು ಈ ಒಂದು ಎಫೆಕ್ಟ್ಸ್ ಈ ಒಂದು ಆರ್ ಆರು ನಿಮ್ಗೆ ಆ ಥೇಟ್ರಲ್ಲಿ ನಿಮಗೆ ಚಿಕ್ಕ ಫೋನಲ್ಲಾಗಲಿ ಎಲ್ಲ ಎಲ್ಲಿನೂ ಸಿಕ್ಕಲ್ಲ ಸೊ ಐ ವಿಶ್ ಎವ್ರಿ ಆಡಿಯನ್ ಈಗ ಇದೇ ಪಿಕ್ಚರಲ್ಲ ಎಲ್ಲ ಪಿಚ್ಚರಲ್ಲಿ ಏನೂ ಒಂದಿರುತ್ತೆ ಥಿಯೇಟ್ರಿಗೆ ಹೋಗಿ ನೋಡುವಂಥದ್ದೇ ಮಾಡ್ತಾರೆ ಸೊ ಅಫ್ಕೋರ್ಸ್ ಈಗ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಅದು ರಿವ್ಯೂಸ್ ನೋಡಿ ಅದಕ್ಕೆ ಸ್ಟಾರ್ಸ್ ಎಷ್ಟು ಕೊಡ್ತಿದ್ದಾರೆ ಅಂತ ನೋಡಿ ಇದೆಲ್ಲ ಮಾಡ್ತಿದ್ದಾರೆ ಬಟ್ ಏನಂದರೆ ಬಟ್ ಮೈ ರಿಕ್ವೆಸ್ಟ್ ಇಸ್ ಯಾವುದೇ ಫಿಲಮ್ ಥಿಯೇಟ್ರಲ್ಲಿ ನೋಡುವಂಥ ಖುಷಿ ಐ ಡೋಂಟ್ ಥಿಂಕ್ ಸೊ ಯು ಓನ್ ಗೆಟ್ ಎನ್ ಹೀ ವೇರ್ ಓಕೆ ಒಳ್ಳೇದಾಗಲಿ ಇನ್ನಷ್ಟು ಹೊಸ ಚಿತ್ರಗಳಲ್ಲಿ ನೀವು ಅಬಿ ಆಕ್ಟ್ ಮಾಡೋ ನಾನು ಮೊದಲೇ ಹೇಳ್ದಂಗೆ ಇಟ್ಸ್ ನೆವರ್ ಟು ಲೇಟ್ ನಿಮಗೆ ಇಷ್ಟವಾಗುವಂಥ ಸಿನಿಮಾಗಳನ್ನ ಮಾಡ್ತಾ ಇರಿ ಹಾಗಾಗಿ ನಮ್ಮ ಕಣ್ಣು ಮುಂದೆ ಬರ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಕರಸಿನ ರಾಣಿ ಮಾಲಾಶ್ರೀ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ಮಾವಳಿ ಕಾರ್ತಿಕ್ ಫಿಲ್ಮ್ ಬ್ಯೂರೋ ಪ್ರಜಾ ಟಿವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ